ಸಾಕ್ಷಿ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ. ನಮಸ್ಕಾರ, ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷತಾ ಹಿರೇಮಠ್. ಮುಂದಿನ ಅರ್ಧ ಗಂಟೆಗಳ ಕಾಲ ರಾಜ್ಯದ ವಿವಿಧ ಜಿಲ್ಲೆಗಳ ಸುದ್ದಿಯನ್ನು ನೋಡ್ಕೊಂಡು ಬರೋಣ. ಮೊದಲಿಗೆ ಹೆಡ್ಲೈನ್ಸ್. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಂದ ದಾವಣಗೆರೆ ಜಯದೇವ ವೃತ್ತದಲ್ಲಿ ಪ್ರತಿಭಟನೆ. ದಾವಣಗೆರೆ ಎಸ್ಒಜಿ ಕಾಲೋನಿಯ ಆಶ್ರಯ ಬಡಾವಣೆಯ ನಿವಾಸಿಗಳ ನೀರಿನ ತೆರಿಗೆ ಕಡಿಮೆ ಸೇರಿದಂತೆ ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹ. ಕಿರಣ್ ಗೋವಿ ನಿರ್ದೇಶನದ ಯಾರಿಗೆ ಯಾರುಂಟು ಕಾಮಿಡಿ ಲವ್ ಸ್ಟೋರಿ ಚಿತ್ರ ಹಾಗೂ ನಿನಾಸಂ ಸತೀಶ್ ಸೋನು ಗೌಡ ಅಭಿನಯದ ಎಮೋಷನಲ್ ಥ್ರಿಲ್ಲರ್ ಕತೆ ಆಧಾರಿತ ಚಂಬಲ್ ಚಿತ್ರವು ಇದೇ ತಿಂಗಳ 22ರಂದು ರಾಜ್ಯಾದ್ಯಂತ ತೆರೆಗೆ. ಭಾರತಾದ್ಯಂತ ಎಚ್ಪಿ ಪೆಟ್ರೋಲ್ ಬಂಕ್ ಅಸೋಸಿಯೇಷನ್ ಮತ್ತು ಕುರ್ಲಾ ನಿವರ ಸಂಯುಕ್ತಾಶ್ರಯದಲ್ಲಿ ಗ್ರಾಹಕರಿಗೆ ವಿಶೇಷ ಬಹುಮಾನ ಆಧಾರಿತ ಯೋಜನೆ. ಟ್ರೆಂಡ್ ಆಯ್ತು, ಮೋದಿ ಫೋಟೋವಿರೋ ಸೀರೆ. ಮೋದಿ ಭಾವಚಿತ್ರ ಇರೋ ಸೀರೆಗೆ ಮಾರುಕಟ್ಟೆಯಲ್ಲಿ ಎಲ್ಲಿಲ್ಲದ ಬೇಡಿಕೆ. ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತೆಯರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ದಾವಣಗೆರೆ ಜಯದೇವ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತೆಯರಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ದಾವಣಗೆರೆ ಜಯದೇವ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ನಂತರ ಕಮ್ಯುನಿಸ್ಟ್ ಮುಖಂಡ ಎಚ್ ಕೆ ರಾಮಚಂದ್ರಪ್ಪ ಮಾತನಾಡಿ, 1975ರಿಂದ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ 44 ವರ್ಷಗಳಿಂದ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಇವರಿಗೂ ಮಹಿಳೆಯರಿಗೆ ಆಳುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೆಲಸದ ಭದ್ರತೆಯನ್ನಾಗಲಿ, ನಿವೃತ್ತಿ ವೇತನವನ್ನಾಗಲಿ, ಕನಿಷ್ಠ ಕೂಲಿಯ ಕೊಡಬೇಕಾದ ಮತ್ತಿತರೆ ಸೌಲಭ್ಯಗಳನ್ನು ಕೊಡದೆ 2019 ಮತ್ತು 2020ರ ಬಜೆಟ್ನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಂಚನೆ ಮಾಡಿವೆ. ಕೂಡಲೇ ರಾಜ್ಯ ಸರ್ಕಾರವು ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು. ಅದರಿಗೆ ಪೆನ್ಷನ್ ಕೊಡಬೇಕು. ಪೆನ್ಷನ್ ಕೂಡ ಕೊಡ್ತಾರೆ, ಪೆನ್ಷನ್ ಕೊಡಲಿಲ್ಲ. ಕಾರ್ಮಿಕರ ಕಾಯ್ದೆಗೆ ಅವರಿಗೆ ಸೇರಿಸಲಿಲ್ಲ. ಅಷ್ಟೇ ಮಾತ್ರವಲ್ಲ, ಅವರಿಗೆ ಕೆಲಸದ ಭದ್ರತೆ ಕಾಯಮತಿ ಮಾಡಲಿಲ್ಲ. ಎಲ್ಲ ರೀತಿಯಲ್ಲಿ ಕೂಡ ಕಾರ್ಮಿಕ ಸಿಗಬೇಕಾದಂಥ ಗ್ರಾಚ್ಯುಟಿ, ESI ಮತ್ತು PF ಇವೆಲ್ಲವುಗಳಿಂದ ಕೂಡ ವಂಚಿತರನ್ನಾಗಿ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಈ ಬಜೆಟ್ನಲ್ಲಿ ಅವರು 18,000 ರೂಪಾಯಿ ಕೊಡ್ತಾರೆ, ನಾವು ಕೆಲಸ ಭದ್ರತೆ ಕೊಡ್ತಾರೆ ಅಂತಕ್ಕಂಥ ಭಾವನೆ ಇತ್ತು. ಆದರೆ ಕಳೆದ ಸೆಪ್ಟೆಂಬರ್ನಲ್ಲಿ ಒಂದು ಮನ್ ಕಿ ಬಾತ್ ಇದು ಸಂವಾದ ನಡೆಸಿದ್ರು ಅಂಗನವಾಡಿ ಕಾರ್ಯಕರ್ತರ ಜೊತೆಯಲ್ಲಿ. 18,000 ಕೊಡೋದು ಕೇವಲ 1,500 ರೂಪಾಯಿ ಅವತ್ತು ಘೋಷಣೆ ಮಾಡಿದ್ದನ್ನು ಇದೇ ಬಜೆಟ್ನಲ್ಲಿ 50% ಬಂಪರ್ ಅಂತೇಳಿ ಅನೌನ್ಸ್ ಮಾಡಿಬಿಟ್ರು. ಅದು ಎಲ್ಲರ ತೆರೆಯಲಿದೆ, ಇವರು ಮತ್ತೆ 50% ಜಾಸ್ತಿ ಆಯ್ತು ಅಂತೇಳಿ. ಇದು ಖಂಡಿತ ಒಂದು ಪೈ ಕೂಡ ಜಾಸ್ತಿ ಆಗಿಲ್ಲ. ಈ ವೇಳೆ ದಾವಣಗೆರೆ ಜಿಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು.
ಸಾಕ್ಷಿ ನ್ಯೂಸ್ ದಾವಣಗೆರೆ. ಕರ್ನಾಟಕ ಮಾನವ ಹಕ್ಕುಗಳ ಹೋರಾಟ ಸಮಿತಿ ಕಾರ್ಯಕರ್ತರು ದಾವಣಗೆರೆಯ ಎಸ್ಒಜಿ ಕಾಲೋನಿಯ ಆಶ್ರಯ ಬಡಾವಣೆಯಲ್ಲಿ ಕುಡಿಯುವ ನೀರಿನ ತೆರಿಗೆ ಕಡಿಮೆ ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರತಿಭಟನಾ ನಿರತ ನೂರಾರು ಕಾರ್ಯಕರ್ತರು ಮಹಾನಗರ ಪಾಲಿಕೆ ಆಯುಕ್ತ ಮಂಜುನಾಥ್ ಬಳ್ಳಾರಿ ಅವರಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ಮಾನವ ಹಕ್ಕುಗಳ ಹೋರಾಟ ಸಮಿತಿ ಕಾರ್ಯಕರ್ತರು ದಾವಣಗೆರೆಯ ಎಸ್ಒಜಿ ಕಾಲೋನಿಯ ಆಶ್ರಯ ಬಡಾವಣೆಯಲ್ಲಿ ಕುಡಿಯುವ ನೀರಿನ ತೆರಿಗೆ ಕಡಿಮೆ ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರತಿಭಟನಾ ನಿರತ ನೂರಾರು ಕಾರ್ಯಕರ್ತರು ಮಹಾನಗರ ಪಾಲಿಕೆ ಆಯುಕ್ತ ಮಂಜುನಾಥ್ ಬಳ್ಳಾರಿ ಅವರಿಗೆ ಮನವಿ ಸಲ್ಲಿಸಿದರು. ನಂತರ ಪ್ರತಿಭಟನಾ ನಿರತ ಕಾರ್ಯಕರ್ತ ಮಾತನಾಡಿ ದಾವಣಗೆರೆಯ ಎಸ್ಒಜಿ ಕಾಲೋನಿಯ ಆಶ್ರಯ ಬಡಾವಣೆಯಲ್ಲಿ ಕುಡಿಯುವ ನೀರಿನ ತೆರಿಗೆ ಕಡಿಮೆ ಮಾಡಬೇಕು ಮತ್ತು ಕೂಡಲೇ ಬಡಾವಣೆಯಲ್ಲಿ ವಾಸಿಸುವ ನಾಗರಿಕರ ಅನೇಕ ಕುಂದುಕೊರತೆಗಳನ್ನು ಮಹಾನಗರ ಪಾಲಿಕೆ ಆಯುಕ್ತರು ಆಲಿಸಿ ಸರಿಯಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಹೀಗೆ ಇಂತಹ ಅನೇಕ ಸಮಸ್ಯೆಗಳನ್ನು ಮತ್ತು ವಿವಿಧ ಬೇಡಿಕೆಗಳನ್ನು ಸ್ಥಳೀಯ ನಾಗರಿಕರು ಹೊಂದಿದ್ದು ಕೂಡಲೇ ಸಂಬಂಧ ಇಲಾಖೆ ಅಧಿಕಾರಿಗಳು ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಆದರೆ ಈಗ ಪಾಲಿಕೆ ವರ್ಷಕ್ಕೊಮ್ಮೆ ವಾರಕ್ಕೊಮ್ಮೆ ಕುಡಿಯುವ ನೀರನ್ನು 20 ನಿಮಿಷ ಮಾತ್ರ ಬಿಡುತ್ತಾರೆ. ಉಳಿದ ಬದಲಾವಣೆಗಳಲ್ಲಿ ವಾರಕ್ಕೆ 3 ಸಲ ಬಿಡುತ್ತಾರೆ. ವರ್ಷಕ್ಕೆ 2,000 ರೂಪಾಯಿಗೆ ಕಾನ್ಫರೆನ್ಸ್ ಸಭೆಯಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡಿ ಏನಾಗಿತ್ತು ಅಂದ್ರೆ 2,150 ರೂಪಾಯಿ ಈಗ ಆಗಿದೆ. ದಾವಣಗೆರೆಯಲ್ಲಿ 24/7 ಅಂದ್ರೆ 24 ತಾಸು ನೀರು ಕೊಡ್ತಕ್ಕಂತ ಕಾರ್ಯ ಪ್ರಾರಂಭ ಆಗಿದೆ. ಇನ್ನು 3 ವರ್ಷದೊಳಗಾಗಿ ಈ ಕಾರ್ಯ ಮುಕ್ತಾಯ ಆಗ್ತದೆ. ಅದಕ್ಕೆ 644 ಕೋಟಿ ರೂಪಾಯಿ ಬೇಕು. ಸರ್ಕಾರದಿಂದ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀರಿನ ಕಂದಾಯವನ್ನ ಕಾಲಕಾಲಕ್ಕೆ ವಸೂಲು ಮಾಡಬೇಕು ಅಂತ ಹೇಳಿದ್ರು. ಹೋದ ವರ್ಷ ಏನಾಗಿತ್ತು, ನಾವು ನೀರೇ ಸರಿ ಬಿಟ್ಟಿರಲಿಲ್ಲ, ನೀರು ಕೂಡ ಮತ್ತೊಂದಾಗಿಲ್ಲ. ಅದೆಲ್ಲ ಕಾರಣದಿಂದ ನಾವು ನೀರಿನ ಕಂದಾಯ ವಸೂಲು ಮಾಡಕ್ ಆಗಿರಲಿಲ್ಲ. ಈ ವೇಳೆ ಕರ್ನಾಟಕ ಮಾನವ ಹಕ್ಕುಗಳ ಹೋರಾಟ ಸಮಿತಿ ಕಾರ್ಯಕರ್ತರು ಹಾಗೂ ಎಸ್ಒಜಿ ಕಾಲೋನಿ ನಾಗರಿಕರು ಮತ್ತಿತರರು ಉಪಸ್ಥಿತರಿದ್ದರು. ಸಾಕ್ಷಿ ನ್ಯೂಸ್ ದಾವಣಗೆರೆ. ಈ ಹಿಂದೆ ಸವಾರಿ ಸವಾರಿ 2 ಪೃಥ್ವಿಯಂತಹ ವಿಭಿನ್ನ ಚಿತ್ರಗಳನ್ನು ನಿರ್ದೇಶಿಸಿದ್ದ ಜೇಕೊಬ್ ವರ್ಗೀಸ್ ಅವರು ಈಗ ಎಮೋಷನಲ್ ಥ್ರಿಲ್ಲರ್ ಕತೆ ಹೊಂದಿರುವ ಚಿತ್ರವನ್ನ ನಿರ್ದೇಶಿಸಿದ್ದಾರೆ. ಚಂಬಲ್ ಎಂಬ ನೂತನ ಸಿನಿಮಾ ಇದಾಗಿದ್ದು ಈ ಚಿತ್ರದಲ್ಲಿ ಅಯೋಗ್ಯ ಖ್ಯಾತಿಯ ನೀನಾಸಂ ಸತೀಶ್, ಸೋನು ಗೌಡ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಈ ಹಿಂದೆ ಸವಾರಿ ಸವಾರಿ 2 ಪೃಥ್ವಿಯಂತಹ ವಿಭಿನ್ನ ಚಿತ್ರಗಳನ್ನು ನಿರ್ದೇಶಿಸಿದ್ದ ಜೇಕೊಬ್ ವರ್ಗೀಸ್ ಅವರು ಈಗ ಎಮೋಷನಲ್ ಥ್ರಿಲ್ಲರ್ ಕತೆ ಹೊಂದಿರುವ ಚಿತ್ರವನ್ನ ನಿರ್ದೇಶಿಸಿದ್ದಾರೆ. ಚಂಬಲ್ ಹೆಸರಿನ ಈ ಚಿತ್ರದಲ್ಲಿ ಅಯೋಗ್ಯ ಖ್ಯಾತಿಯ ನೀನಾಸಂ ಸತೀಶ್, ಸೋನು ಗೌಡ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದಾರೆ. ನೈಜ ಘಟನೆಯೊಂದನ್ನು ಆಧರಿಸಿ ನಿರ್ಮಾಣವಾಗಿರುವ ಈ ಚಿತ್ರಕ್ಕೆ ಗೋದ್ರಾ ನಿರ್ದೇಶಕ ಕೆಎಸ್ ನಂದೀಶ್ ಚಿತ್ರಕಥೆ ಬರೆದಿದ್ದು ಶರತ್ ಚಕ್ರವರ್ತಿ ಸಂಭಾಷಣೆ ಬರೆದಿದ್ದಾರೆ. ಯೂಟರ್ನ್ ಖ್ಯಾತಿಯ ರೋಜರ್ ನಾರಾಯಣ್, ಕಿಶೋರ್, ಪವನ್ ಕುಮಾರ್, ಸರ್ದಾರ್ ಸತ್ಯ, ಗಿರಿಜಾ ಲೋಕೇಶ್, ಅಚ್ಯುತ್ ಕುಮಾರ್ ಉಳಿದ ಪಾತ್ರವರ್ಗದಲ್ಲಿದ್ದಾರೆ. ನಾಯಕ ನೀನಾಸಂ ಸತೀಶ್ ಮಾತನಾಡುತ್ತಾ ನಿರ್ದೇಶಕ ಜೇಕೊಬ್ ವರ್ಗೀಸ್ ಅವರು ಈ ಚಿತ್ರದಲ್ಲಿ ನನ್ನನ್ನು ಬೇರೆಯದೇ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ಮತ್ತೊಂದು ಯೂಟರ್ನ್ ಆಗುತ್ತದೆ. ಅಲ್ಲದೆ ಈ ಚಿತ್ರ ಬಿಡುಗಡೆಯಾದ ಮೇಲೆ ಬೇರೆ ಭಾಷೆಯವರು ಖಂಡಿತ ಈ ಚಿತ್ರದ ಬಗ್ಗೆ ಮಾತನಾಡುತ್ತಾರೆ ಎಂದು ಹೇಳಿದರು. ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ, ಅದನ್ನು ನೋಡಿ ಅಂತ ಕೇಳ್ಕೊಳ್ಳೋದಕ್ಕೆ ನಾವು ದಾವಣಗೆರೆಗೆ ಬಂದಿದ್ದೀವಿ. ಇಲ್ಲಿ ಭಾಗ ಶಿವಮೊಗ್ಗ ಆಗ್ಬೋದು, ಚಿತ್ರದುರ್ಗ ಆಗ್ಬೋದು, ಇಲ್ಲಿ ಭಾಗ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡೋದ್ರ ಮುಖಾಂತರ, ಹಾಗೆಯೇ ಅವರು ಕೂಡ ನಾವು ಇಂಪಾರ್ಟೆನ್ಸ್ ಕೊಡ್ತಾಯಿದ್ದೀವಿ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀವಿ.
22ನೇ ತಾರೀಕು ಬರ್ತಾ ಇದೆ ಸಿನಿಮಾ, ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಈ ಹಿಂದೆ ಅಯೋಗ್ಯ ಸಿನಿಮಾ ಪ್ರೆಸ್ ಮೀಟ್ ಮಾಡಿದ್ವಿ ದಾವಣಗೆರೆಯಲ್ಲೇ, ಅವಾಗಲೂ ಕೂಡ ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದಿರಿ. ತುಂಬ ಚೆನ್ನಾಗಿ ಸಿನಿಮಾ ಇಲ್ಲೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು. ಅವಾಗಲೂ ಕೂಡ ಥಿಯೇಟ್ರ್ ವಿಸಿಟ್ ಬಂದಿದೆ ಇಲ್ಲಿಗೆ, ಈಗ ಮತ್ತೆ ಬಂದಿದ್ದೀವಿ. ಒಂದೊಳ್ಳೆ ಉದ್ದೇಶ ಇಟ್ಕೊಂಡು, ಸಮಾಜದ ಬಗ್ಗೆ ಗೌರವ ಇಟ್ಕೊಂಡು ಸ್ಕ್ರಿಪ್ಟ್ ಮಾಡಿದ್ದಾರೆ ಜೇಕಬ್ ಸರ್. ನಾನು ಅದರಲ್ಲಿ ಫಸ್ಟ್ ಟೈಮು IAS ಅಧಿಕಾರಿ ಪಾತ್ರ ಮಾಡ್ತಾಯಿದ್ದೀನಿ, ಹಾಗಾಗಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಈ ಸಿನಿಮಾ ದೊಡ್ಡ ಮಟ್ಟಕ್ಕಿದ್ದರೆ ಈ ಥರದ ಸಿನಿಮಾಗಳು ಇನ್ನೂ ಜಾಸ್ತಿ ಬರುತ್ತೆ ಕನ್ನಡ ಸಿನಿಮಾ ರಂಗದಲ್ಲಿ. ಕಮರ್ಷಿಯಲ್ ಸಿನಿಮಾ ಯಾವಾಗಲೂ ಮಾಡ್ತಾನೆ ಇರ್ತೀವಿ, ಇದು ಕಮರ್ಷಿಯಲ್ಲೇ. ಅದ್ರ ಮಧ್ಯೆ ಒಂದು ಸೆನ್ಸಿಬಲ್ ಸಿನಿಮಾ ಮಾಡೋದಕ್ಕೆ ತುಂಬ ಹೋರಾಟಗಳಾಗುತ್ತೆ. ಬಿಕಾಸ್ ಅದಕ್ಕೆ ಸೆನ್ಸಿಬಲ್ ಸಿನಿಮಾ ಮಾಡ್ತೀವಿ ಅಂತ ಕೈಗೆತ್ಕೊಂಡ ತಕ್ಷಣ ಕಮರ್ಷಿಯಲ್ ಸಿನಿಮಾಗಿರುವಂಥ ಮಾರ್ಕೆಟೋ ಅಥವಾ ಕಮರ್ಷಿಯಲ್ ಸಿನಿಮಾಗಿರುವಂಥ ರೆವಿನ್ಯೂನೋ ರಪ್ ಅಂತ ಯಾವುದು ಹುಟ್ಟೋದಿಲ್ಲ. ಅದರಲ್ಲೂ ಈ ಸಿನಿಮಾ ನಿಮಗೆಲ್ಲರಿಗೂ ಗೊತ್ತಿದೆ, ಚಂಬಲ್ ಫಸ್ಟ್ ಟೈಮು ನೆಟ್ಫ್ಲಿಕ್ಸ್ನವರು 10 ಕೋಟಿ ರೂಪಾಯಿಗೆ ಆಫರ್ ಮಾಡ್ತಾರೆ ಈ ಸಿನಿಮಾನ ಕೊಟ್ಬಿಡಿ ನೆಟ್ಫ್ಲಿಕ್ಸ್ ಒರಿಜಿನ್ಗೆ ಅಂತ, ಒರಿಜಿನಲ್ಗೆ ಅಂತ. ಟ್ರೈಲರ್ ನೋಡಿ, ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗಬಾರ್ದು ಸಿನಿಮಾ, ಎಲ್ಲೂ ಬಿಡುಗಡೆ ಆಗಬಾರ್ದು, ಎಲ್ಲ ರೈಟ್ಸು ನಮಗೆ ಕೊಟ್ಬಿಡಿ, ನೆಟ್ಫ್ಲಿಕ್ಸಲ್ಲಿ ಡೈರೆಕ್ಟಾಗಿ ನಾವು ರಿಲೀಸ್ ಮಾಡ್ತೀವಿ ಅಂತ ಕೇಳ್ತಾರೆ. ನಾವು ನಮ್ಮ ನಿರ್ಮಾಪಕರು ಜೇಕಬ್ ಸರ್ ಆಗಲಿ ಮತ್ತು ಇಡೀ ತಂಡ ಜನ ಸಿನಿಮಾನ ನೋಡಬೇಕು, ಜನಕ್ಕೆ ರೀಚ್ ಆಗಬೇಕು ಅನ್ನೋ ಕಾರಣದಿಂದ ಆ ಆಫರ್ನ ತಿರಸ್ಕಾರ ಮಾಡ್ತೀವಿ. ಅಷ್ಟು ದೊಡ್ಡ ಮಟ್ಟಕ್ಕೆ ಬಂದರೂ ಕೂಡ ಅದನ್ನು ಬೇಡ ಅಂತೇಳಿ ರಿಸ್ಕ್ ತೊಗೊಂಡು ಇವತ್ತು ಜನಗಳ ಮುಂದೆ ಬರ್ತಾ ಇದ್ದೀವಿ. ಈ ಸಿನಿಮಾ ಬರೀ ಹಣ ಮಾಡೋದು ಅಷ್ಟೇ ಉದ್ದೇಶ ಅಲ್ಲ, ಈ ಸಿನಿಮಾನ ಜನ ನೋಡಬೇಕು ಅನ್ನೋದು. ಹಣ ಮಾಡೋದೇ ಉದ್ದೇಶ ಆಗಿದರೆ ಬಹುಶಃ ನೆಟ್ಫ್ಲಿಕ್ಸಿಗೆ ಮಾರಿಬಿಟ್ಟು ಬರೋ 10 ಕೋಟಿ ರೂಪಾಯಿನ ಎತ್ತಿ ಅವ್ರ ಜೋಬಿಗೆ ಹಾಕೋಬೋದಾಯಿತು, ಅದನ್ನು ಮಾಡಲಿಲ್ಲ. ಒಂದೊಳ್ಳೆ ಸಿನಿಮಾ ಕನ್ನಡಿಗರು ರೀಚ್ ಆಗಬೇಕು ಅನ್ನೋ ಕಾರಣದಿಂದ ಬಹುಶಃ ನೀವೆಲ್ಲರೂ ಪೃಥ್ವಿ ನೋಡಿದ್ದೀರಾ, ಅಷ್ಟೇ ಸೆನ್ಸಿಬಲ್ ಆಗಿ ಅದಕ್ಕಿಂತ ಚೆನ್ನಾಗಿರುವಂಥ ಸಿನಿಮಾ ಚಂಬಲ್. ಹಿಂದೆ ಹೇಗೆ ಸಪೋರ್ಟ್ ಮಾಡಿದರೆ ಈಗಲೂ ಕೂಡ ಅದೇ ಸಪೋರ್ಟ್ ಬೇಕು. ಸಾಕ್ಷಿ ನ್ಯೂಸ್ ದಾವಣಗೆರೆ. ಸಂಚಾರಿ, ಪಯಣ, ಪಾರು, ವೈಫ್ ಆಫ್ ದೇವದಾಸ್ ನಂತಹ ಮ್ಯೂಸಿಕಲ್ ಹಿಟ್ ಚಿತ್ರಗಳನ್ನು ನಿರ್ದೇಶಿಸಿದ್ದ ಕಿರಣ್ ಗೋವಿ ಅವರು ಈಗ ಮತ್ತೊಂದು ಕಾಮಿಡಿ ಲವ್ ಸ್ಟೋರಿಯ ಮೂಲಕ ಗಾಂಧಿನಗರಕ್ಕೆ ಮರಳಿದ್ದಾರೆ. ಯಾರಿಗೆ ಯಾರುಂಟು ಎಂಬ ಚಿತ್ರ ನಿರ್ದೇಶಿಸಿದ್ದು ಇದೇ ತಿಂಗಳ 22ಕ್ಕೆ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ. ಬಿಗ್ ಬಾಸ್ ಖ್ಯಾತಿಯ ಕೃತಿಕಾ ರವೀಂದ್ರ ಅದಿತಿ ರಾವ್ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಸಂಚಾರಿ, ಪಯಣ, ಪಾರು, ವೈಫ್ ಆಫ್ ದೇವದಾಸ್ ನಂತಹ ಮ್ಯೂಸಿಕಲ್ ಹಿಟ್ ಚಿತ್ರಗಳನ್ನು ನಿರ್ದೇಶಿಸಿದ್ದ ಕಿರಣ್ ಗೋವಿ ಅವರು ಈಗ ಮತ್ತೊಂದು ಕಾಮಿಡಿ ಲವ್ ಸ್ಟೋರಿಯ ಮೂಲಕ ಗಾಂಧಿನಗರಕ್ಕೆ ಮರಳಿದ್ದಾರೆ. ವರಟ ಪ್ರಶಾಂತ್, ಬಿಗ್ ಬಾಸ್ ಖ್ಯಾತಿಯ ಕೃತಿಕಾ ರವೀಂದ್ರ, ಲೇಖಾ ಚಂದ್ರ ಹಾಗೂ ಅದಿತಿ ರಾವ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಯಾರಿಗೆ ಯಾರುಂಟು ಚಿತ್ರ ಇದೇ 22ರ ಶುಕ್ರವಾರ ಬಿಡುಗಡೆಯಾಗುತ್ತಿದೆ. ಆಸ್ಪತ್ರೆಯೊಂದರಲ್ಲಿ ಡಾಕ್ಟರ್ ಹಾಗೂ ರೋಗಿಗಳ ಮಧ್ಯೆ ನಡೆಯುವ ಹಾಸ್ಯ ಘಟನೆಗಳ ಹಿನ್ನೆಲೆಯಲ್ಲಿ ಮೂಡಿ ಬಂದಿರುವ ಚಿತ್ರ ಇದಾಗಿದೆ. ಓರ್ವ ನಾಯಕನ ಬದುಕಿನಲ್ಲಿ ಮೂವರು ಸುಂದರ ಯುವತಿಯರು ಬಂದಾಗ ನಡೆಯುವ ಘಟನೆಗಳನ್ನು ಹಾಸ್ಯದ ಹಿನ್ನೆಲೆಯಲ್ಲಿ ಹೇಳುವ ಪ್ರಯತ್ನವನ್ನು ಯಾರಿಗೆ ಯಾರುಂಟು ಚಿತ್ರದಲ್ಲಿ ಮಾಡಲಾಗಿದೆ. ನಿರ್ದೇಶಕ ಕಿರಣ್ ಗೋವಿ ಮಾತನಾಡುತ್ತಾ, ಈ ಚಿತ್ರಕ್ಕೆ ಯಾ ಎಂಬ ಅಕ್ಷರದಿಂದ ಆರಂಭವಾಗುವ ಟೈಟಲ್ ಇಡಬೇಕೆಂದು ನಿರ್ಧರಿಸಿದಾಗ ಹೊಳೆದಿದ್ದೆ ಯಾರಿಗೆ ಯಾರುಂಟು. ಮೊದಲು ಚಿತ್ರದಲ್ಲಿ ಬಜೆಟ್ ಕಮ್ಮಿ ಇತ್ತು, ನಂತರ ಬಜೆಟ್ ಜಾಸ್ತಿಯಾದಾಗ ನಿರ್ಮಾಪಕರು ಟೆನ್ಷನ್ ಆಗಿದ್ದರು. ಅವರನ್ನು ಕನ್ವಿನ್ಸ್ ಮಾಡಿದ ನಂತರ ಚಿತ್ರದ ಕ್ವಾಲಿಟಿ ನೋಡಿ ಖುಷಿ ಪಟ್ಟರು ಎಂದು ಹೇಳಿದರು. ಇದು ನನ್ನ ಜೊತೆಗೆ ಒಂದು ಕಾಂಬಿನೇಷನ್ ಮಾಡಿದ್ದಾರೆ. 6 ಹಾಡುಗಳು, 3 ಹಾಡುಗಳು ಕೆ ಕಲ್ಯಾಣ್ ಅವರು ಬರೆದಿದ್ದಾರೆ. ಒಂದು ಸಿನಿಮಾ ಒಂದು ಹಾಡನ್ನ ಮದನ್ ಬೆಳ್ಳಿಸಾಲು ಅನ್ನೋರು ಬರೆದಿದ್ದಾರೆ, ಇನ್ನೊಬ್ರು ನಾಗೇಶ್ ಪ್ರಸನ್ನ, ಮತ್ತೊಬ್ರು ಧನಂಜಯ ರಾಜನ್ ಅಂತ. ಆಮೇಲೆ ಆ 6 ಸಾಂಗ್ಗಳು ನಾವು ಶೂಟ್ ಮಾಡೋದು 2 ಸೆಟ್ ಸಾಂಗ್ ಮಾಡಿದ್ವಿ, 2 ರಾಜಸ್ಥಾನಲ್ಲಿ ಒಂದು ಮಾಡಿದ್ವಿ, ಇನ್ನು 2 ಬ್ಯಾಂಗ್ಳೂರ್ ಸುತ್ತಮುತ್ತ ಹಾಗೂ ಕಳಸ ಸುತ್ತಮುತ್ತ ಅಂತ ಮಾಡಿದಂಥ 6 ಮೆಲೋಡಿ ಸಾಂಗ್ಗಳು. ಅದರಲ್ಲಿ 3 ಸಾಂಗ್ಗಳು ಲಿರಿಕಲ್ಲೂ ಬಂದಿತ್ತು, ವಿಡಿಯೋಗೂ ಬಂದಿತ್ತು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿರೋಂಥ ಒಂದು ಸಾಂಗ್ ಅಂತ ಹೇಳೋದಕ್ಕೆ ಭಾಳ ಖುಷಿ ಪಡ್ತೀನಿ. ಈ 6 ಹಾಡುಗಳಲ್ಲಿ ನಾವು ಜಾಸ್ತಿ ಫೋಕಸ್ಡ್ ಮಾಡಿದಂಥ ಸಿಂಗರ್ಸ್ಗಳಾಗಿದ್ದರೆ ಸೋನು ನಿಗಮ್, ಶ್ರೇಯಾ ಘೋಷಲ್, ವಿಜಯ್ ಪ್ರಕಾಶ್ ಅವರು, ರಾಜೇಶ್ ಕೃಷ್ಣ ಅವರು, ಸೋನು ಕಕ್ಕರ್, ಹೀಗೆ ಸುಪ್ರೀತಾ ಲೋಹಿತ್, ಆಮೇಲೆ ಸಂಗೀತಾ ರವೀಂದ್ರ, ಹೀಗೆ ತುಂಬ ದೊಡ್ಡ ಹಾಡುಗಾರರ ಬಳ ಇದರಲ್ಲಿ ಇದೆ ಅಂತ ಹೇಳಿ ಖುಷಿ ಪಡ್ತೀನಿ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಿಮ್ಮ ಮುಂದೆ ನಾವು ಬಂದಿದ್ದೀವಿ, ನಿಮಗೂ ಇದೊಂದು ನಮ್ಮ ಸಿನಿಮದ ಬಗ್ಗೆ ಒಂದು ಪರಿಚಯ ಆಗಿದೆ. ನಿಮ್ಮಿಂದೆಲ್ಲ ಒಂದು ಪ್ರೋತ್ಸಾಹ, ಅದು ಒಂದು ಸಹಕಾರ, ಹಿರಿಯರಿದ್ರೆ ಅವರೆಲ್ಲ ಆಶೀರ್ವಾದ ನಮ್ಮ ಜೊತೆಗೆ ಈ ಸಿನಿಮಾದಲ್ಲಿ ಇರಲಿ.
ನಮ್ಮ ಮೇಲಿರಲಿ, ನಮ್ಮ ಪ್ರೊಡ್ಯೂಸರ್ ಮೇಲಿರಲಿ, ನನ್ನ ಮೇಲಿರಲಿ, ಹಾಗೂ ನಮ್ಮ ಇಡೀ ತಂಡ ಹಾಗೂ ನಮ್ಮ ಪ್ರಶಾಂತ್ ಅವ್ರ ಮೇಲೆ ಕೇಳ್ಕೊತೀನಿ. ಇದರಲ್ಲಿ ರಾಕೇಶ್ ಸಿ ತಿಲಕ್ ಅನ್ನೋರು ಒಂದು ಒಳ್ಳೆ ಅದ್ಭುತವಾದ ಸಿನಿಮಾಟೋಗ್ರಫಿನ ಮಾಡಿದ್ದಾರೆ. ಅವರ ಜೊತೆಗೆ ಎನ್ ವಿಶ್ವ ಎಡಿಟರು, ಹೀಗೆ ಇಡೀ ತಂಡದ ಒಂದು ಅದ್ಭುತವಾದ ಒಂದು ಕೆಲಸ. ನಾಯಕ ವರ್ಟ ಪ್ರಶಾಂತ್ ಮಾತನಾಡಿ, ಒಳ್ಳೆಯ ತಂಡದಿಂದ ಒಳ್ಳೆಯ ಸಿನಿಮಾ ಆಗಿದೆ. ಬಹಳ ದಿನಗಳ ನಂತರ ನಾವು ಮಾಡಿರುವ ಚಿತ್ರವಿದು. ಮೂರು ಜನ ನಾಯಕಿಯರ ಜೊತೆ ನಾನು ನಟಿಸಿದ್ದೇನೆ. ಪಾತ್ರ ಸವಾಲಿನಿಂದ ಕೂಡಿತ್ತು ಎಂದು ಹೇಳಿದರು. ಪರ್ಸನಲ್ ಕೆಲಸಗಳ ಒತ್ತಡದಲ್ಲಿ ಸಿನಿಮಾನ ಸ್ವಲ್ಪ ಬ್ರೇಕ್ ಆಯಿತು. ಸೊ ಒಂದಷ್ಟು ಒಳ್ಳೆ ಕಥೆಗಳ ಆಯ್ಕೆ, ಹುಡುಕಾಟ, ಆ ಹುಡುಕಾಟದ ಸಮಯದಲ್ಲಿ ಕಿರಣ್ ಗೋವಿ ಅವರು ನನಗೆ ಹಳೆ ಸ್ನೇಹಿತರು, ಅವರು ನಾನು ಒಟ್ಟಿಗೆ ಸಿನಿಮಾ ಮಾಡಬೇಕು ಅಂತ ಸುಮಾರು ಸರಿ ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಅವ್ರು ಬಂದು ಕತೆ ಹೇಳಿದಾಗ ನಾನು ಫಸ್ಟ್ ಅವ್ರಿಗೆ ಕೇಳಿದ ಪ್ರಶ್ನೆನೇ, ಈ ಸಿನಿಮಾ ನಾನು ಮಾಡ್ಬೋದಾ ಅಂತ ಕೇಳಿದೆ. ಅವರು ಅದಕ್ಕೆ ಇಲ್ಲ, ನೀವು ಮಾಡ್ತೀರಿ, ನಿಮ್ಗೆ ಇದು ಸೂಟ್ ಆಗುತ್ತೆ ಅಂತಂದರು. ಬಟ್ ಆದರೂ ನನಗೆ ಭಯ ಇತ್ತು, ಯಾಕಂದರೆ ಇಲ್ಲಿವರೆಗೂ ನಾನು ಮಾಡ್ಕೊಂಡು ಬಂದಿರೋಂಥ ಸಿನಿಮಾಗಳ ಒಂಚೂರು ಆ್ಯಕ್ಷನ್ ಓರಿಯೆಂಟೆಡ್ ಜಾಸ್ತಿ, ಈ ಸಿನಿಮಾದಲ್ಲಿ ಒಂದು ಫೈಟ್ಸ್ ಇಲ್ಲ, ಏನೂ ಇಲ್ಲ. ಬಟ್ ಖುಷಿ ಕೊಡೋ ವಿಚಾರ ಏನಂದರೆ, ನಾನು ಮೊನ್ನೆ ಈ ಸಿನಿಮಾದ ಪೂರ್ತಿ ಎಲ್ಲ ಕೆಲಸ ಎಲ್ಲ ಆದಮೇಲೆ ಕುತ್ಕೊಂಡು ಸಿನಿಮಾ ನೋಡ್ಬಿಟ್ಟು ಮನೆಗೆ ಹೋಗಿ ಕೂತಿದ್ದೆ ಸುಮ್ಮನೆ. ಮನೇಲಿ ಒಂದ್ಸಲ ಕೇಳಿದ್ರು, ಏನಾಯ್ತು, ಯಾಕೆ ಹಿಂಗೆ ಡಲ್ಲಾಗಿದ್ದೀರಿ ಅಂತ. ಇಲ್ಲಮ್ಮ ಏನಿಲ್ಲ, ಯಾಕೆ ಏನು ಅನ್ನಿಸ್ತು ನಿಮಗೆ ಅಂತ. ಇಲ್ಲ, ಎಲ್ಲ ಚೆನ್ನಾಗಿದೆ, ಬಟ್ ಅಲ್ಲಿ ನನಗೆ ನಾನು ಕಾಣಿಸ್ತಿಲ್ಲ ಅಂತಂದೆ. ಇಡೀ ಸಿನಿಮಾ, ಓವರ್ಆಲ್ ಸಿನಿಮಾ ಅಲ್ಲಿ ನಿಮಗೆ ಹೊರಟ ಕಾಣೋಕ್ಕೆ ಸಿಗಲ್ಲ, ಅಲ್ಲೊಬ್ಬ ಪ್ರಶಾಂತ ಕಾಣ ಸಿಗ್ತಾನೆ, ಒಬ್ಬ ಮುಗ್ಧ, ಒಬ್ಬ ಅಮಾಯಕ, ಒಬ್ಬ ತರಲೆ ತುಂಟ. ಇಲ್ಲಿವರೆಗೂ ನಾನು ಮಾಡದೇ ಇರುವಂಥ ಒಂದು ಪಾತ್ರನ ಈ ಸಿನಿಮಾದಲ್ಲಿ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಯಾಕಂದರೆ ನನಗೆ ಭಾಳ ಚಾಲೆಂಜಿಂಗ್ ಆಗಿತ್ತು ಈ ಸಿನಿಮಾದಲ್ಲಿ. ಮೂರು ಜನ ನಾಯಕಿಯರು, ಮೂರು ಜನ ನಾಯಕಿಯರ ಜೊತೆ ನನ್ನ ಪಾತ್ರ ಬೇರೆ ಬೇರೆದೇ ಶೇಡಲ್ಲಿ ಪ್ಲೇ ಆಗ್ತಾ ಹೋಗುತ್ತೆ. ಅದು ನನಗೆ ಟಫ್ ಟಾಸ್ಕ್ ಇತ್ತು, ಯಾಕಂದರೆ ಒಂದು ಒಬ್ರದ್ದು ಶಾರ್ಟ್ ಮುಗಿಯೋಷ್ಟರೊಳಗೆ ಇನ್ನೊಬ್ಬರು ರೆಡಿಯಾಗಿ ಬರ್ತಿದ್ರು. ನಾನು ಇಲ್ಲಿಂದ ಮತ್ತೆ ಅವ್ರಿಗೆ ಕನ್ವರ್ಟ್ ಆಗೋದಿದ್ದಿಲ್ಲ ಆ ಕ್ಯಾರೆಕ್ಟರ್ಗಳ ಜೊತೆ. ಒಂಚೂರು ನನಗೆ ಚಾಲೆಂಜಿಂಗ್ ಆಗಿತ್ತು, ಬಟ್ ಡೈರೆಕ್ಟ್ರು ಅಷ್ಟೇ ಸಪೋರ್ಟ್ ಮಾಡಿದ್ರು. ತುಂಬ ಚೆನ್ನಾಗಾಗಿದೆ ಸಿನಿಮಾ, ಒಂದು ಅದ್ಭುತ ಸಿನಿಮಾ ಇದೆ. 22ನೇ ತಾರೀಕು ಸಿನಿಮಾ ರಿಲೀಸ್ ಮಾಡೋ ಪ್ಲಾನಲ್ಲಿದ್ದೀವಿ. ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ, ಆರೈಕೆ ಇರಲಿ. ಸಾಕ್ಷಿ ನ್ಯೂಸ್, ದಾವಣಗೆರೆ. ಸುದ್ದಿ ಇನ್ನಷ್ಟು ಮುಂದುವರಿಯುತ್ತೆ, ಅದಕ್ಕೂ ಮುಂಚೆ ಸಾಕ್ಷಿ ನ್ಯೂಸ್ನಲ್ಲಿ ಒಂದು ಬ್ರೇಕ್. ಸಾಕ್ಷಿ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ. ಬ್ರೇಕ್ ನಂತರ ಸಾಕ್ಷಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಭಾರತಾದ್ಯಂತ ಎಚ್ಪಿ ಪೆಟ್ರೋಲ್ ಬಂಕ್ ಅಸೋಸಿಯೇಷನ್ ಮತ್ತು ಕುರ್ಲಾ ನಿವರ ಸಂಯುಕ್ತಾಶ್ರಯದಲ್ಲಿ ಗ್ರಾಹಕರಿಗೆ ವಿಶೇಷ ಬಹುಮಾನ ಆಧಾರಿತ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದ್ದು, 300 ರಿಂದ 1,000 ರೂಪಾಯಿ ಪೆಟ್ರೋಲ್ ಹಾಕಿಸುವ ವಾಹನ ಸವಾರರಿಗೆ ವಿಶೇಷ ಉಡುಗೊರೆಗಳ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಯು 2 ತಿಂಗಳ ಕಾಲ ಕಾರ್ಯರೂಪದಲ್ಲಿರುತ್ತದೆ. ಭಾರತಾದ್ಯಂತ ಎಚ್ಪಿ ಪೆಟ್ರೋಲ್ ಬಂಕ್ ಅಸೋಸಿಯೇಷನ್ ಮತ್ತು ಕುರ್ಲಾ ನಿವರ ಸಂಯುಕ್ತಾಶ್ರಯದಲ್ಲಿ ಗ್ರಾಹಕರಿಗೆ ವಿಶೇಷ ಬಹುಮಾನ ಆಧಾರಿತ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದ್ದು, 300 ರಿಂದ 1,000 ರೂಪಾಯಿ ಪೆಟ್ರೋಲ್ ಹಾಕಿಸುವ ವಾಹನ ಸವಾರರಿಗೆ ವಿಶೇಷ ಉಡುಗೊರೆಗಳ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಯು 2 ತಿಂಗಳ ಕಾಲ ಕಾರ್ಯರೂಪದಲ್ಲಿರುತ್ತದೆ. Today in Davangere district we are launching this promotional sales campaign. In regard to this, I request our dealer Kamalingappa. Ellarigu namaskaragalu. Ee divasa Hindustan Petroleum Corporation avaru namma airport agide idanna idu sadurupavanna ellaru padkolbeku. Ee coupon na tagond nantara namma mobile moolaka app ge load madidaga nimge ಲಾಟ್ರಿ ಬಹುಮಾನವನ್ನು ಗಳಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ನಮ್ಮ ಎಚ್ ಪಿ ಕಂಪ್ನಿಯ ಪರವಾಗಿ ಹಾಗೂ ನಮ್ಮ ದಾವಣಗೆರೆ ಜಿಲ್ಲೆಯ ಹಿಂದೂಸ್ತಾನ್ ಪೆಟ್ರೋಲಿಯಂ ಇದ್ದಂಥ ಮಾತನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮ ನಮ್ಮ ಬಜೆಟ್ನಲ್ಲಿ ನಡೆಸ್ತಾ ಇರೋದರಿಂದ ನಮಗೆ ಬಹಳ ಸಂತೋಷವಾಗಿದೆ. ದಾವಣಗೆರೆ ಜಿಲ್ಲಾ ಪೆಟ್ರೋಲಿಯಂ ಡೀಲರ್ಸ್ ಅಸೋಸಿಯೇಷನ್ನ
ಈ ವೇಳೆ ತೃಪ್ತಿ ಪೆಟ್ರೋಲ್ ಬಂಕ್ ಮಾಲೀಕ ಅಜ್ಜಂಪುರ ಶೆಟ್ರು ಶಂಭುಲಿಂಗಪ್ಪ ಮಾತನಾಡಿ, ಭಾರತಾದ್ಯಂತ ಎಚ್ಪಿ ಪೆಟ್ರೋಲ್ ಬಂಕ್ ಅಸೋಸಿಯೇಷನ್ ಮತ್ತು ಕುರ್ಲಾನ್ ಇವರ ಸಂಯುಕ್ತಾಶ್ರಯದಲ್ಲಿ ಗ್ರಾಹಕರಿಗೆ ವಿಶೇಷ ಬಹುಮಾನ ಆಧಾರಿತ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. 300 ರಿಂದ 1,000 ರೂಪಾಯಿ ಪೆಟ್ರೋಲ್ ಹಾಕಿಸುವ ವಾಹನ ಸವಾರರಿಗೆ ವಿಶೇಷ ಉಡುಗೊರೆಗಳ ಯೋಜನೆಗಳು ಇದಾಗಿದ್ದು, ವಿಜೇತ ಗ್ರಾಹಕರು ಕಾರು, ಬೈಕ್ ಮತ್ತು ಪ್ರವಾಸದ ವಿಶೇಷ ಪ್ಯಾಕೇಜ್ ಪಡೆದುಕೊಳ್ಳಬಹುದಾಗಿದೆ. ಒಟ್ಟು ದೇಶಾದ್ಯಂತ 2,500 ಬಂಕ್ಗಳಲ್ಲಿ ಈ ಯೋಜನೆಯನ್ನು ಹಾಕಿಕೊಳ್ಳಲಾಗಿದ್ದು, ಎಲ್ಲಾ ವಾಹನ ಸವಾರರು 2 ತಿಂಗಳ ಕಾಲ ಇರುವ ಈ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಅವಕಾಶ ಇದೆ ಈ ಅಂದ್ರೆ ಎಲಿಜಿಬಿಲಿಟಿ 300 ರೂಪಾಯಿಗಳನ್ನು ತಗೊಂಡಾಗ ಪೆಟ್ರೋಲ್ ಮತ್ತು 1,000 ರೂಪಾಯಿಗಳ ಪೆಟ್ರೋಲ್ ಅನ್ನು ಕಾರ್ಗಳು ಹಾಕಿಸಿದಾಗ ಬರೀ ಪೆಟ್ರೋಲಿಂಗ್ ಮಾತ್ರ ಈ ಸ್ಕೀಮ್ ಅನ್ನು ಮಾಡಿದ್ದಾರೆ. ಇದರ ಅವಕಾಶವನ್ನು ಎಲ್ಲರೂ ಪಡ್ಕೋಬೇಕು. ಸುಮಾರು 10 ಕಾರುಗಳು, 50 ಬೈಕುಗಳು ಹಾಗೂ ಟೂರ್ ಆಗ್ತಕ್ಕಂಥ ವ್ಯವಸ್ಥೆಗಳನ್ನು ಎಲ್ಲವೂ ಇದೆ. ಇದನ್ನು ಒಂದು ಉಪಯೋಗವನ್ನು ತಾವೆಲ್ಲರೂ ಪಡ್ಕೋಬೇಕು ಅಂತೇಳಿ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಂಪನಿಯ ಪರವಾಗಿ ಮತ್ತು ಕುರ್ಲಾನ್ ಕಂಪನಿಯವರ ಪರವಾಗಿ ಮತ್ತು ನಮ್ಮ ಎಲ್ಲ HPCL ಡೀಲರ್ಗಳ ಪರವಾಗಿ ತಮಗೆ ಕೇಳ್ಕೊಳ್ತಾ ಇದ್ದೇವೆ. ಸಾಕ್ಷಿ ನ್ಯೂಸ್, ದಾವಣಗೆರೆ. ಸಾಮಾನ್ಯವಾಗಿ ಸೀರೆಗಳಲ್ಲಿ ಹೂಗಳು, ಪ್ರಾಣಿ, ಪಕ್ಷಿಗಳ ಚಿತ್ರವಿರುತ್ತೆ. ಅಷ್ಟೇ ಅಲ್ಲದೆ ಕೆಲ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ನಟಿಯರ ಫೋಟೋವನ್ನು ತಮ್ಮ ಶರ್ಟ್ನಲ್ಲಿ ಹಾಕಿಸ್ಕೊಳ್ತಾರೆ. ಆದರೆ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಫೋಟೋವಿರುವ ಸೀರೆ ಮಾರುಕಟ್ಟೆಯಲ್ಲಿ ಟ್ರೆಂಡ್ ಆಗಿದೆ. ಸಾಮಾನ್ಯವಾಗಿ ಸೀರೆಗಳಲ್ಲಿ ಹೂಗಳು, ಪ್ರಾಣಿ, ಪಕ್ಷಿಗಳ ಚಿತ್ರವಿರುತ್ತೆ. ಅಷ್ಟೇ ಅಲ್ಲದೆ ಕೆಲ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ನಟಿಯರ ಫೋಟೋವನ್ನು ತಮ್ಮ ಶರ್ಟ್ನಲ್ಲಿ ಹಾಕಿಸ್ಕೊಳ್ತಾರೆ. ಆದರೆ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಫೋಟೋ ಇರುವ ಸೀರೆ ಮಾರುಕಟ್ಟೆಯಲ್ಲಿ ಟ್ರೆಂಡ್ ಆಗಿದೆ. ಪ್ರಧಾನಿ ಮೋದಿ ಅವರಿಗೆ ಅಪಾರ ಅಭಿಮಾನಿಗಳು, ಬೆಂಬಲಿಗರು ಇದ್ದಾರೆ. ಆದ್ದರಿಂದ ಈಗ ಪ್ರಧಾನಿ ಮೋದಿ ಅವರ ಟ್ರೆಂಡ್ ಸೀರೆಗೂ ಎಂಟ್ರಿ ಕೊಟ್ಟಿದೆ. ಸಿಲ್ಕ್ ಕಾಟನ್, ಕ್ರೀಮ್ ಸಿಲ್ಕ್, ಹಾರ್ಡ್ ಸಿಲ್ಕ್ ರೀತಿ ಮೋದಿ ಭಾವಚಿತ್ರವುಳ್ಳ ಸಿಲ್ಕ್ ಸೀರೆ ಕೂಡ ಮಾರುಕಟ್ಟೆಗೆ ಕಾಲಿಟ್ಟಿದೆ. ಪ್ರಧಾನಿ ಮೋದಿ ಫೋಟೋ ಪ್ರಿಂಟ್ ಇರುವ ಸೀರೆ ಈಗ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದು ಭಾರಿ ಬೇಡಿಕೆ ಪಡೆದುಕೊಳ್ಳುತ್ತಿದೆ. ಅಲ್ಲದೆ ಈ ಸೀರೆ ವಿಡಿಯೋಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೆಡೆ ಹರಿದಾಡುತ್ತಿದೆ. ಕಲರ್ಫುಲ್ ಸೀರೆಗಳ ಮೇಲೆ ಮೋದಿ ಫೋಟೋ ಮಾರುಕಟ್ಟೆಯಲ್ಲಿ ಬಿಸಿ ಬಿಸಿ ಬಿಸ್ನೆಸ್ಗೆ ಕಾರಣವಾಗಿದೆ. ವ್ಯಾಪಾರಿಗಳಿಗಂತೂ ಫುಲ್ ಖುಷಿಯಾಗಿ ಬಿಸ್ನೆಸ್ ಭರಾಟೆಯಲ್ಲಿ ತೊಡಗಿದ್ದರೆ ಮತ್ತೊಂದೆಡೆ ಬಿಜೆಪಿಯವರೆಲ್ಲ ಈ ಸೀರೆಗಳ ಖರೀದಿಗೆ ಮುಗಿ ಬೀಳಬಹುದು ಎಂಬ ಲೆಕ್ಕಾಚಾರವೂ ಜೋರಾಗಿದೆ. ಒಟ್ಟಿನಲ್ಲಿ ಒಂದೊಂದು ಸೀರೆಯಲ್ಲೂ ಮೋದಿಯ ಫೋಟೋಗಳು ಬೇರೆ ಬೇರೆ ರೀತಿಯಲ್ಲಿ ಡಿಸೈನ್ ಮಾಡಲಾಗಿದ್ದು ಈ ಸೀರೆಗೆ ಮಾರುಕಟ್ಟೆಯಲ್ಲಿ ಭಾರಿ ಡಿಮ್ಯಾಂಡ್ ಇದೆ. ನ್ಯೂಸ್ ಬ್ಯೂರೋ ಸಾಕ್ಷಿ ಟಿವಿ ಕನ್ನಡ. ಸಿಎಂ HD ಕುಮಾರಸ್ವಾಮಿ ಬಿಡುಗಡೆ ಮಾಡಿರುವ ಆಡಿಯೋ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಧಾನಸಭೆಯಲ್ಲಿ ಚರ್ಚೆ ನಡೆಯುತ್ತಿದೆ. ಸ್ಪೀಕರ್ ರಮೇಶ್ ಕುಮಾರ್ ಆಡಿಯೋ ಕುರಿತು ಪ್ರಸ್ತಾಪ ಮಾಡಿದ್ದಾರೆ. ಸಿಎಂ HD ಕುಮಾರಸ್ವಾಮಿ ಬಿಡುಗಡೆ ಮಾಡಿರುವ ಆಡಿಯೋ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಧಾನಸಭೆಯಲ್ಲಿ ಚರ್ಚೆ ನಡೆಯುತ್ತಿದೆ. ಸ್ಪೀಕರ್ ರಮೇಶ್ ಕುಮಾರ್ ಆಡಿಯೋ ಕುರಿತು ಪ್ರಸ್ತಾಪ ಮಾಡಿದ್ದಾರೆ. ರಮೇಶ್ ಕುಮಾರ್ ವಿಧಾನಸಭೆ ಕಲಾಪದಲ್ಲಿ ಇಂದು ಆಡಿಯೋದಲ್ಲಿ ಏನೇನು ಆಪಾದನೆಗಳು ಒಳಗೊಂಡಿವೆ ಎಂಬುದರ ಕುರಿತು ಸತ್ಯ ಸಾಬೀತಾಗಲೇಬೇಕು. ಯಾರು ಮಾತನಾಡಿರಬಹುದು ಎಂಬುದು ಗೊತ್ತಿಲ್ಲ. ಆಡಿಯೋ ಸಂಬಂಧ ಸೂಕ್ತ ತನಿಖೆಯಾಗುವ ಅಗತ್ಯ ಇದೆ. ಈ ಹಿನ್ನೆಲೆಯಲ್ಲಿ ನಾನು ಸಿಎಂಗೆ ಸೂಚನೆ ನೀಡುತ್ತೇನೆ. ವಿಶೇಷ ತಂಡ ರಚಿಸಿ 15 ದಿನದೊಳಗೆ ವರದಿ ನೀಡಿ. ಆಡಿಯೋದಲ್ಲಿ ನನ್ನ ಹೆಸರು ಕೇಳಿ ಬಂದಿದೆ, ನನಗೆ ರಿಲೀಫ್ ಕೊಡಿ ಎಂದು ಸ್ಪೀಕರ್ ರಮೇಶ್ ಕುಮಾರ್ ಸೂಚನೆ ನೀಡಿದ್ದಾರೆ. ನ್ಯೂಸ್ ಬ್ಯೂರೋ ಸಾಕ್ಷಿ ಟಿವಿ ಕನ್ನಡ. ಇದಿಷ್ಟು ಇಂದಿನ ಪ್ರಮುಖ ಸುದ್ದಿ. ನೈಜ ಹಾಗೂ ನಿಖರವಾದ ಸುದ್ದಿಗಾಗಿ ನೋಡ್ತಾ ಇರಿ ಸಾಕ್ಷಿ ಟಿವಿ ಕನ್ನಡ. ಬದಲಾವಣೆಯತ್ತ ನಮ್ಮ ಚಿತ್ತ. ಸಾಕ್ಷಿ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ.